ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮೈ ಆಡಿಯನ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರು. ಸೊ ಅದರ ಸೊಲ್ಯೂಷನ್, ಸೊ ಕಮೆಂಟ್ ಬಾಕ್ಸಲ್ಲಿ ಬ್ರೋ ಏನು ಮಾಡ್ತಿದ್ದೆ ಗೊತ್ತಾ, ಯಾವಾಗಲೂ ಕಮೆಂಟ್ ಮಾಡ್ತೇನೆ ಏನಂದರೆ, ಬ್ರೋ ನನಗೆ ಎದೆ ಉರಿಕೆ ಆಗ್ತಿದೆ, ಸೊ ಜೀರ್ಣಾಂಗ ಕ್ರಿಯೆ ಸರಿ ಆಗ್ತಾಯಿಲ್ಲ, ಹೊಟ್ಟೆ ಉರಿತಾ ಇರುತ್ತೆ, ಇದಕ್ಕೆ ಏನಾದರೂ ಸೈಡ್ ಎಫೆಕ್ಟ್ ಯಾವುದೇ ಇರ್ಬಾರ್ದು, ಕಡಿಮೆ ರೇಟಲ್ಲಿರುವಂಥ ಒಂದು ಯಾವುದಾದ್ರೂ ಒಂದು ಮೆಡಿಸಿನ್ ಹೇಳಿ ಅಂತ. ಸೊ ನಾನು ಅದಕ್ಕೆ ಒಂದು ಸೊಲ್ಯೂಷನ್ ತಂದಿದ್ದೀನಿ. ಸೊ ಅವ್ರಿಗೋಸ್ಕರ ಅದು ಏನಪ್ಪ ಅಂದರೆ, ದಿಸ್ ಈಸ್ ಅಮೃತ ಬಿಂದು. ಸೊ ಇದನ್ನು ಆಯುರ್ವೇದಿಕ್ ಔಷಧಿ ಗಿಡಮೂಲಿಕೆ ಅಂತ ತಯಾರಾಗಿರುವಂಥ ಔಷಧಿ. ಸೊ ಇದನ್ನು ಡೈಲಿ 2 ಸ್ಪೂನ್ ತೊಗೊಂಡು, ಇದಕ್ಕೆ ಸ್ಪೂನ್ ಬೇಕಾ ಅವಶ್ಯಕತೆ ಇಲ್ಲ, ಇದಕ್ಕೆ ಸ್ಪೂನ್ ಅವರೇ ಜೊತೆ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ನೋಡಿಲ್ಲ ಅಂದರೆ ತೋರಿಸ್ತೀನಿ ನೋಡಿ. ದಿಸ್ ಈಸ್ ಲೆಟರ್ ಆ್ಯಂಡ್ ಮೆಡಿಸನ್ಸ್. ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಸ್ಪೂನ್. ಈ ಸ್ಪೂನು, ಲೆಟರ್ಸ್, ಟಾನಿಕ್, ಇದಕ್ಕೆ ಕೇವಲ ಬೆಲೆ ಪ್ರಾಫಿಟ್. ಸೊ ಇದರಿಂದ ಏನಿದೆ ಯೂಸ್ಫುಲ್ ಅಂದರೆ, ತುಂಬಾ ಬೆನಿಫಿಟ್ ಆಗಿರುವಂಥ ಯೂಸ್ಫುಲ್. ಇದರ ರೇಟಿಂಗ್ ಬಂದುಬಿಟ್ಟು ಸೊ 248 ಇದರಿಂದ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಮೌಂಟು. ಸೊ ಇದರಿಂದ ನೀವು ತುಂಬ ಈಸಿಯಾಗಿ ನಿಮ್ಮ ಆರೋಗ್ಯ ಹೆಲ್ತ್ನ ಚೆನ್ನಾಗಿ ಇಟ್ಕೋಬೋದು. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಸ್ಟಡಿ ಮಾಡಿ ಹೇಳ್ತೀನಿ ಕೇಳಿ. ಸೊ ಇದನ್ನು ಸಿಂಪಲ್ಲಾಗಿ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಬರೆದಿದ್ದಾರೆ. ಸೊ ಇಂಗ್ಲೀಷ್, ತಮಿಳು, ಕನ್ನಡ, ಮರಾಠಿ, ತೆಲುಗು, ಕನ್ನಡ, ಪ್ರತಿಯೊಂದು ಲ್ಯಾಂಗ್ವೇಜ್ ತುಂಬ ಇದೆ. ನಿಮಗೆ ಆಯಾಸ ಆಗಲ್ಲ, ಎದೆ ಉರಿಕೆ ಆಗಲ್ಲ, ಹೊಟ್ಟೆ ಉರಿಯಲ್ಲ, ಜೀರ್ಣಾಂಗ ಕ್ರಿಯೆ ಸಲೀಸಾಗುತ್ತೆ, ಪ್ರತಿಯೊಂದು ತುಂಬ ಚೆನ್ನಾಗಿರುವಂಥ ಔಷಧಿ ಬೆನಿಫಿಟ್. ಸೊ ಸೈಡ್ ಎಫೆಕ್ಟ್ ಯಾವುದೇ ಕಾರಣ